ಹೇಳು ಮಗ ಹ್ಮ್ ಈಗಷ್ಟೇ ಸಾಹಿತ್ಯ ಅವ್ರ ಮನೆ ಎದುರಿಗೆ ಬಂದಿದ್ದೀನಿ ಹಾಗೇನಿಲ್ವೋ ಅವ್ರ ಮನೆಯವ್ರ ಎಲ್ರಿಗೂ ನನ್ ಮೇಲೆ ಅನುಕಂಪ ಇದೆ ಸಾಹಿತ್ಯ ಅವ್ರಿಗೂ ನನ್ ಮೇಲೆ ಕನ್ಸರ್ನ್ ಇದೆ ಆ ಕರ್ಣ ಸೌಜನ್ಯ ಮತ್ತೆ ನನ್ ಬಗ್ಗೆ ಹೇಳಿರೋದನ್ನ ಯಾವ್ದು ಈ ಮನೆಯವ್ರ ನಂಬಿಲ್ಲ ಈಗ್ಲೂ ಈ ಮನೆಯವರಿಗೆ ಆ ಕರ್ಣನೆ ವಿಲನ್ ಮತ್ತೆ ನಾನು ಪ್ಲಾನ್ ತುಂಬಾ ಕ್ಲಿಯರ್ ಆಗಿದೆ ಮಗ ಈಗ ನಾನು ಅವ್ರ ಮನೆಗೆ ಹೋಗಿ ಎಲ್ರು ನನ್ ಕಡೆ ಹೇಳ್ಕೊಳೋದು ಸಾಹಿತ್ಯ ಅವ್ರ ಮನೆಯವ್ರಿಗೆ ಯಾರಿಗೂ ಕರ್ಣನ್ ಕಂಡ್ರೆ ಆಗಲ್ಲ ಸೊ ಇವಾಗ ನನ್ ಮಾತನ್ನ ಅವ್ರು ತುಂಬಾ ಸುಲಭವಾಗಿ ನಂಬ್ತಾರೆ ಒಂದ್ ಸಲ ಅವ್ರು ನನ್ ಕಡೆ ಇದಾರೆ ಅಂತ ಕನ್ಫರ್ಮ್ ಆದ್ರೆ ಅವ್ರನ್ನೇ ಹಿಡ್ಕೊಂಡು ಆ ಕರ್ಣನ ಆಟಾಡಿಸ್ಬೋದು ಸಾಹಿತ್ಯ ಬತ್ತನ ಸರಿ ಮಾಡ್ತೀನಿ ಅಂತ ಹಾರಾಡ್ತಿದ್ದಾನಲ್ಲ ಆ ಕರ್ಣ ಹ್ಮ್ ನೋಡ್ತಾ ಇರೋ ಸಾಹಿತ್ಯ ಕೈಯಲ್ಲಿ ಹೇಗೆ ಅವನಿಗೆ ಗೂಸ ಕೊಡಿಸ್ತೀನಿ ಅಂತ ಸರಿ ಮಗ ನಾನು ಆಮೇಲೆ ಮಾಡ್ತೀನಿ ನೀನೇನ್ ಇಲ್ಲಿ ನೀನ್ ಬರೋದು ಗೊತ್ತೇ ಇರ್ಲಿಲ್ಲ ಈ ಕಡೆ ಎಲ್ಲ ಹೊರಟಿದ್ದೆ ಹಾಗೆ ನಿಮ್ನೆಲ್ಲ ನೋಡ್ಕೊಂಡು ಸಾಹಿತ್ಯ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನೀವೆಲ್ಲ ಹೊರಟಿದ್ದೀರಾ ತಾತ ನಾ ಇಲ್ಲೇ ಅಂಗಡಿಗೆ ಬರೋಣ ಅಂತ ಹೊರಟೆ ಪರವಾಗಿಲ್ಲ ತಾತ ನೀವ್ ಹೋಗ್ಬಲ್ ನಾನ್ ಮನೇಲಿ ಎಲ್ರೂ ಮಾತಾಡಿಸ್ತಿರ್ತೀನಿ ರಿಷಿ ಆ ಕರ್ಣ ತಾತ ಆ ಕರ್ಣನ್ ಹೆಸರು ಎತ್ಬಡಿ ಕೆಟ್ಟ ಜಂತು ಅವನು ತಾತ ಏನು ಹೇಳಿದ್ರಲ್ಲ ಯಾಕೆ ಇದ್ದಕ್ಕಿದ್ದಂಗೆ ಕರ್ಣನ್ ಹೆಸರು ತಗೊಂಡ್ರು ಈ ಕರ್ಣ ಯಾಕಿದಾನಲ್ಲಿ ನಿನಗೆ ಈ ಮರ್ವಿನ್ ಕಾಯಿಲೆ ಏನಾದ್ರು ಇದೆಯನ್ನ ಅವತ್ತೆ ಅಷ್ಟ್ ನೀಟ್ ಆಗಿ ತಲೆಗೆ ಹೋಗಂಗ್ ಹೇಳಿದ್ದೀನಿ ನಿನ್ ಮೇಲೆ ನಿನ್ ನೆರಳು ಕೂಡ ಸಾಹಿತ್ಯ ಅವ್ರ ಮೇಲೆ ಸುಳಿಬಾರದು ಅಂತ ನೀನ್ ಮತ್ತೆ ಬಂದಿದ್ಯಾ ಅಂದ್ರೆ ಮಾಡಿರೋ ಸನ್ಮಾನ ಸಾಕಾಗಿಲ್ಲ ಅಂತಾನೆ ಅರ್ಥ ಇಂಜಿನ್ ಒಂದು ಗಾಡಿ ಓಡಿಸಿದ್ಯಾಲೋ ಕಣ್ಣೆಲ್ಲ ಕೊಂಡಿದ್ಯಾ ಕಣ್ಣು ಮುಚ್ಚಿ ಗಾಡಿ ಓಡಿಸ್ತಾರೆ ನಾನು ಮಕ್ಳ ನನ್ ಕಾರ್ ಮಿರರ್ ಹೊಡೆದೋಯ್ತು ನಿಮ್ ತಾಟ ಹಾಕ್ಸ್ಬಿಡ್ತಾನ ಸರ್ ಪ್ಲೀಸ್ ಸರ್ ನನ್ನ ಬಿಟ್ಬಿಡಿ ಸರ್ ಪ್ಲೀಸ್ ಸರ್ ಏ ನಮ್ ಮೇಷ್ಟ ಮಗಳು ಸಾಯ್ತಾನ ಮದ್ವೆ ಆಗಬೇಕಾಗಿ ಹುಡ್ಗ ಅಲ್ವಾ ಹೂರಿ ಅದೇ ಹುಡ್ಗ ಆ ಮೇಷ್ಟ್ರ ಮನೆಯವರಿಂದ ಇನ್ನೇನೇನ್ ಅನ್ಬೋಸ್ಬೇಕೋ ನಾವು ಆ ವೆಂಕಟೇಶ್ ನೋಡಿದ್ರೆ ಕಿಡಿ ಬೀದಿಗೆ ಮಚ್ಚಕ್ಕೊಂಡು ದಾದಗಿರಿ ತೋರಿಸ್ತಾನೆ ಅವನ್ ಅಡಿಯಾಗಬೇಕಾಗಿರೋ ನೋಡಿದ್ರೆ ಬೈಕ್ ತಗೊಂಡು ಗುದೀತಾನೆ ಇದೇ ಆಗೋಯ್ತು ಇವ್ರದು ಜಾಸ್ತಿ ಆಯ್ತು ಇವ್ರು ಹಿಂಗೆ ಬಿಟ್ರೆ ಆಗಲ್ಲ ಕೇಳೋಣ ಪಾಪಮ್ಮನ ಬಗ್ಗೆ ಕೇವಲ ಮಾತಾಡೋಕ್ಕೆ ಎಷ್ಟು ಧೈರ್ಯ ನಿನಗೆ ನೀನು ಇವತ್ತು ಊಟ ಮಾಡ್ತಾ ಇರೋ ಅನ್ನದಲ್ಲಿ ಅವರ ಶ್ರಮದ ಫಲ ಇದೆ ಅವರು ನೋಡಿದ್ರೆ ಹಣಕ್ಕಾಗಿ ಕೆಲಸ ಮಾಡ್ತಿರೋರು ಅಂತ ಅನ್ಸುತ್ತ ನಿನಗೆ ಅವ್ರು ಯಾವತ್ತಾದ್ರೂ ನನ್ಗೆ ಇದು ಬೇಕು ಅಂತ ಕೇಳಿರೋದು ನೋಡಿದ್ಯಾ ನೀನು ಈ ಮನೆಯಲ್ಲಿ ಯಾರ್ಯಾರ ಇಷ್ಟ ಅನ್ನೋದು ಅವ್ರಿಗಲ್ದೆ ಬೇರೆ ಯಾರಿಗಾದ್ರೂ ಗೊತ್ತಿದ್ಯಾ ಒಂದ್ ಸ್ವಲ್ಪನು ಸ್ವಾರ್ಥ ಇಲ್ಲದೆ ಈ ಮನೆಗಾಗಿ ಜೀವ ತೆಗೆದಿದಾರ ಅವರು ನಿನಗೂ ಗೊತ್ತು ಅನುಚ ಅವ್ರು ಯಾವತ್ತೂ ಈ ಮನೆಯಲ್ಲಿ ಕೆಲ್ಸದವ್ರಾಗಿ ಇರ್ಲಿಲ್ಲ ಕೆಲ್ಸದವ್ರಾಗಿ ನಮ್ಮನ್ನ ನೋಡ್ಕೊಂಡಿರ್ಲಿಲ್ಲ ತಾಯಿ ಇಲ್ದೆ ಇರೋ ನಮ್ಗೆ ತಾಯಿ ಸ್ಥಾನ ಅವರು ನಮ್ನ ಹೆತ್ತಿಲ್ಲ ಅಷ್ಟೇ ಆದ್ರೆ ಎತ್ತಿ ಆಡಿಸಿದ ತಾಯಿಯವರು ಅಂತವ್ರ ಬಗ್ಗೆ ಕೆಡ್ದ ಮಾತಾಡ್ತಿದ್ಯಾ ಆ ಯೋಗ್ಯತೆ ಇದ್ಯಾ ನಿನಗೆ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಂಡು ಸುಮ್ನಾಗುವಂತ ವಿಷಯ ಅಲ್ಲ ಇದು ಮನಜ ಪಾಪಮ್ಮನ ಹತ್ರ ಆಡಿದ ಮಾತಿಗೆ ತಪ್ಪಾಯ್ತು ಅಂತ ಕ್ಷಮೆ ಕೇಳು ಅಯ್ಯೋ ರಾಜೇಂದ್ರ ಅವಳ್ ಬುದ್ಧಿ ನಿನಗೆ ಗೊತ್ತಿಲ್ವೇನೋ ನೀನ್ ಯಾಕಪ್ಪ ಕೋಪಿಸ್ಕೊಳ್ತೀಯ ಏನೋ ಮಾತಾಡಿದ್ಲು ಬಿಡು ಅದಕ್ಕೆ ಕ್ಷಮೆ ಗಿಮೆ ಅಲ್ಲ ಯಾಕೆ ಹೇಳು ಇಲ್ಲ ಪಾಪಮ್ಮ ಹೋಗ್ಲಿ ಬಿಡು ಅಂತ ಬಿಟ್ಟಿರೋದಕ್ಕೆ ಇಷ್ಟೆಲ್ಲ ಮಾತಾಡೋಸ್ ಮುಂದುವರೆದರು ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸಹಿಸ್ಕೊಂತಿದ್ದೆ ಪಾಪಮ್ಮ ಆದ್ರೆ ನಿಮ್ ಬಗ್ಗೆ ಮಾತಾಡಿದ್ರೆ ಸಹಿಸ್ಕೊಳಕ್ ಆಗಲ್ಲ ಕೇಳಿಸ್ಲಿಲ್ವ ವನಜ ಕ್ಷಮೆ ಕೇಳು ನಾನು ಹಾಗೆ ಮಾಡಬಾರ್ದಾಗಿತ್ತು ತಪ್ಪಾಯ್ತು ಕ್ಷಮಸ್ಬಿಡಿ ಏನ್ ತಿಳ್ಕೊಂಡಿದ್ಯಾ ನೀನು ಯಾಕೆ ಮೂಡಿಸಿದೆ ರಿಷಿ ಹಾಗೆ ಅವನ ಸಾಹಿತ್ಯ ಅವ್ರ ಹತ್ರ ಸುಳಿಯೋದು ನನಗಿಷ್ಟೇ ಆಗಲಿಲ್ಲ ಅದಕ್ಕೆ ವಾಪಸ್ ಕಳಿಸಿದೆ ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾರು ನಮ್ಮ ಮನೆಗೆ ಯಾರು ಬರಬೇಕು ಯಾರು ಹೋಗಬೇಕು ಅಂತ ನಿರ್ಧಾರ ಮಾಡಕ್ಕೆ ನಾವೇ ನೀವು ತಿಳ್ಕೋ ತಿಳ್ಕೊ ಅಯ್ಯೋಯ್ಯೋಯ್ಯೋ ನೀವಾಗ ಮೇಡಮ್ ಹಿಂಗ್ ಕಿರಿಚಾಡ್ತಾ ಇದ್ದೀರಾ ನಾನೇನು ಅವನಿಗೆ ಓಡೋಗು ಅಂತ ಹೇಳಲಿಲ್ಲ ಅವನೇ ನನ್ನ ನೋಡಿ ಎತ್ನೋ ಬಿದ್ನೋ ಅಂತ ಓಡೋದ ಅಕಸ್ಮಾತ್ ಆಗ ಅವ್ನು ಓಡೋಗದೆ ಇದ್ದಿದ್ರೆ ನಾನೇ ಅವನ್ನ ಮನೆ ಕರೆದು ಸತ್ಕಾರ ಮಾಡೋಣ ಅಂತ ಇದ್ದೆ ನೋಡೆ ಹೆದರ್ಕೊಂಡು ಓಡ್ ಹೋಗಿದ್ದು ಯಾಕೆ ಹೇಳು ರೌಡಿ ರೌಡಿ ನೀನು ಅದಕ್ಕೆ ಅವ್ನು ಓಡಾಕಿದ್ದು ಎಂತ ಎಂತ ಅವ್ನ ಕರ್ಕೊಂಬಂದ ಮನ್ಯಾಗ ಇಟ್ಕೊತೀರಮ್ಮ ಊರಿಗೆಲ್ಲ ಹಿಂಸೆ ಕೊಡ್ಕೊಂಡು ಬದ್ಕೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ ಏನಾಯ್ತ ಅಂಕಲ್ ಕಾಣುತ್ತ ಅಲ್ವ ಕಣ್ಣಿಗೆ ದಿನ ಮದುವೆ ಆಗಿರ ಹುಡುಗ ನನ್ ಕಾಲಿಗೆ ಬೈಕಲ್ ಗುದ್ದು ಮೀರಲ್ ಹೊಡ್ದಾಕ ಅವನ ವಿಭಾಗ ನಾನ್ ತೋದ್ರೆ ತಪ್ಪಿಸ್ಕೊಂಡ್ ಅಂಕಲ್ ನಾವೇನ್ ಮಾಡ್ಬೇಕು ಅಂತೀರಾ ಈಗ ಇಲ್ಲಪ್ಪ ಯಾರು ಏನೇ ಮಾಡಿದ್ರು ನಿಮ್ಗೆ ಏನು ಮಾಡಕ್ ಆಗಲ್ಲ ನಾಚಿಕೆ ಮಾನ ಮರ್ಯಾದೆ ಇದರಾಗಿದ್ರೆ ಏನಾದ್ರು ಮಾಡ್ತಾ ಇದ್ರು ಅದ್ ನಿಮ್ಗೆ ಅದ್ ಏನೇ ಇಲ್ವಲ್ಲ ಇಷ್ಟ ದಿನ ಬೀದಿಲ್ಲ ಬೀದಿಲ್ ಇರೋರ್ನೆಲ್ಲ ಮಚ್ಚ ತಗೊಂಡು ಎದ್ರಸ್ತಾ ಇದ್ದ ಈಗ ಕಣ್ ಕಂಡವರೆಲ್ಲ ಬಂದು ತೊಂದರೆ ಕೊಡಕ್ ಶುರು ಮಾಡಿದ್ದಾರೆ ಹೀಗೆ ಆದ್ರೆ ನಾವೆಲ್ಲ ನಮ್ದೆ ಓಡಾಡೋದು ಹೆಂಗೆ ನನ್ನ ಡ್ಯಾಮೇಜ್ ರಿಪೇರಿ ಮಾಡ್ಕೊಳ್ಳೋದು ಯಾರು ಅಂಕಲ್ ನಾವ್ ಏನ್ ಮಾಡ್ಬೇಕು ಅಂತೀರಾ ಈಗ ಎಲ್ರಿಗೂ ತೊಂದ್ರೆ ಕೊಡ್ಕೊಂಡು ಯಾಕೆ ಇರ್ಬೇಕಿಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗಿ ಏನ್ ಮಾತಾಡ್ತಾ ಯಾಕೆ ಮನೆ ಖಾಲಿ ಮಾಡ್ಬೇಕು ಇದು ನಮ್ ಮನೆ ನಾವ್ ಇದನ್ ಬಿಟ್ಟು ಎಲ್ಲೂ ಹೋಗಲ್ಲ ನಿಮ್ ಮನೆಯವ್ರಿಂದ ಎಲ್ರಿಗೂ ತೊಂದ್ರೆ ಆಗ್ತಿರೋದು ಬಾಯ್ ಬಿಟ್ಟು ಹೇಳೋದ್ರು ನಿಮ್ಗೆ ಅಷ್ಟಿದೆ ಅಷ್ಟ ನೋಡ್ರಿ ಊರವ್ರು ಸಾಬ್ರಿ ನಿಮ್ಗೆ ಯಾಕೆ ಏನ್ ಎಲ್ಲ ಬಂದ್ಬಿಟ್ಟಿದಾರ ನಿಮ್ಮತ್ರ ಹತ್ರ ದುಃಖ ತೊಡ್ಕೊಳಕೆ ನಮ್ಮಿಂದ ಸಮಸ್ಯೆ ಆಗ್ತಿದೆ ಪರಿಹಾರ ಕೊಡ್ಸಿ ಅಂತ ಬಂದ್ಬಿಟ್ರು ನ್ಯಾಯ ಪಂಚಾಯ್ತಿ ಮಾಡೋದಕ್ಕೆ ನಿಮ್ಗಷ್ಟು ತೊಂದರೆ ಆಗ್ತಿದ್ರೆ ನೀವೇ ಮನೆ ಬಿಟ್ಟು ಹೋಗಿ ಚಾಟದಲ್ಲಿ ಈ ಮನೆಯರು ಒಬ್ರಕಿನ ಒಬ್ರು ಮೇಲು ಒಬ್ರು ಕತ್ತಿ ಹಿಡ್ಕೊಂಡ್ ಬರ್ತಾರೆ ಇನ್ನೊಬ್ರು ಬಾಯಿ ಬಂದಂಗ್ ಬೈತಾರೆ ಈಗ ನೋಡಿದ್ರೆ ಯಾರು ಕರ್ಕೊಂಡ್ಬಂದು ಮನೆಯೊಳಗೆ ಇಟ್ಕೊಂಡಿದ್ದಾರೆ ಮತ್ತೆ ಅವರು ಬಂದು ಕಾರಿಗೆ ಡಿಕ್ಕಿ ಹೊಡೆದೋಗ್ತಾರೆ ಒಂದ ಎರಡ ಹು ನಿಮ್ ಜನ್ಮಕ್ಕಿಷ್ಟು ನೋಡಿ ನೀವ್ ಏನೇ ಹೇಳೋದಿದ್ರು ನನಗೆ ಹೇಳಿ ನನ್ ಮನೆಯವ್ರ ಬಗ್ಗೆ ಮಾತಾಡ್ಬೇಡಿ ಪಾಂಡುರಂಗ ಪಾದಗಳಿಗೆ ಚಪ್ಲಿ ರಕ್ಷಣೆ ಕೊಡತ್ತೆ ಅಂತ ಅದನ್ನ ನೆತ್ತಿ ಮೇಲೆ ಇಟ್ಕೊಂಡ್ರೆ ಏನಾಗತ್ತೆ ಹೇಳು ಚಪ್ಪಲಿ ಬಳ್ಕೊಂಡಿರೋ ಹೊಲ್ಸೆಲ್ಲ ಮುಖಕ್ ಬೀಳತ್ತೆ ಈ ವಿಷಯ ನಿಮ್ಮ ಅಣ್ಣಂಗೆ ಅರ್ಥ ಆಗ್ತಿಲ್ಲ ಅಷ್ಟೆ ನೀನು ಮಾತಾಡಿದ್ದು ಸರಿಯಾಗಿ ಇದ್ದು ವನಜ ಎಕಶ್ಚಿತ್ ಕೆಲಿಸ್ತಾಳು ಅವಳು ಆ ರೀತಿ ಹಾರಾಡ್ತಾಳೆ ಅಂತಂದ್ರೆ ಏನ್ ಅರ್ಥ ನಿಮ್ಮ ಅಣ್ಣ ಅಡ್ಡ ಬರ್ದೇ ಇದ್ದಿದ್ರೆ ಅವಳಿಗೆ ಸರಿಯಾಗೇ ಬುದ್ಧಿ ಕಲಿಸ್ತಿದ್ದೆ ನೀನು ಬಿಡ್ಬೇಡ ವನಜ ಆಗಿರೋ ಅವಮಾನನ ಮರಿಬೇಡ ಪಾಪಮ್ಮೆ ಬುದ್ಧಿ ಕೆಲ್ಸಕ್ಕೆ ಯಾವಾಗ್ಲಾದ್ರು ಅವಕಾಶ ಸಿಕ್ಕೇ ಸಿಕ್ಕತ್ತೆ ಬುದ್ಧಿ ಕಲಿಬೇಕಾಗಿರೋದು ಮಾಮ್ ನೀವ್ಯಾಕ್ ಪಾಪಮ್ಮನ ಬಗ್ಗೆ ಈ ತರ ಮಾತಾಡ್ತಿದೀರ ಅಯ್ಯೋ ಪಾಂಡುರಂಗ ನನಗೆ ಏನ್ ಮಾತಾಡ್ತಾ ಇದೀಯ ಸಿಂಚು ನೀನು ಹಾಗಾದ್ರೆ ಅಣ್ಣ ನನ್ ಮೇಲೆ ಕೈ ಮಾಡಕ್ ಬಂದಿದ್ ಸರಿನಾ ಮಾವಂಗ ಅಷ್ಟೊಂದ್ ಕೋಪ ಬರೋದಕ್ಕೆ ಕಾರಣ ಏನು ಅಂತ ನೀನ ಯೋಚನೆ ಮಾಡು ಮಾಮ್ ಪಾಪಮ್ಮನ್ ಬಗ್ಗೆ ನೀನ್ ಅಷ್ಟೆಲ್ಲಾ ಕೆಟ್ಟಾಗ ಮಾತಾಡಿದ್ಯಲ್ಲ ಅದ್ ಸರಿನಾ ಹಾಗಾದ್ರೆ ನಿಂಗ ಬೆಳ್ಸಿರೋರ್ ಅವ್ರು ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬಹುದಾ ಅವ್ರ ಪಾಡಗ ಅವ್ರು ಇದ್ದಿದ್ರೆ ನಾನ್ ಯಾಕೆ ಏನಾದ್ರು ಮಾತಾಡ್ತಾ ಇದ್ದೆ ನಾನೇನ್ ಮಾಡ್ಬೇಕು ಅಂತ ಹೇಳಕ್ಕೆ ಆ ಪಾಪಮ್ಮ ಯಾರು ಪಾಪಮ್ಮ ಹೇಳಿದ್ರಲ್ ತಪ್ಪೇನಿದೆ ಸಿಂಚ್ ಬನುಜ ಯಾಕೆ ಮಾತಾಡ್ಬಾರ್ದಮ್ಮ ಬಿರೋರ್ ಹೊಡೆದಿರೋದು ನನ್ ಕಾರ್ದು ರಿಪೇರಿ ಮಾಡ್ಸೋಕೆ ಐದು ಸಾವಿರ ಬೇಕು ಯಾರು ಕೊಡ್ತಾರೆ ಹರಿ ಐದ್ ಸಾವಿರ ರೂಪಾಯಿ ರಿಪೇರಿ ಮಾಡಕ್ಕೆ ಅದೇ ರಿಕ್ಷ್ರಿ ಕಾರ್ರು ಏಳೆಂಟು ಖರ್ಚಾಗತ್ತೆ ಕಳ್ಕೊಂಡಿದೀವಿ ನಾವು ಮತ್ತೇನು ಮಾಡ್ಬೇಕಾ ಆಕ್ಸಿಡೆಂಟ್ ಮಾಡಿದವರು ನಾನು ಮದ್ವೆ ಆಗ್ಬೇಕಾಗಿದ್ದು ಹುಡ್ಗಾ ನಿಮ್ ಜೊತೆ ಜಗಳ ಆಡಿದ್ದು ನನ್ನ ಕಾರಣಕ್ಕೆ ನಿಮ್ಗೆಲ್ಲ ಏನೇ ತೊಂದರೆ ಆಗಿದ್ರು ಅದಕ್ಕೆ ಕಾರಣ ನಾನು ನಾನು ಮಾತ್ರ ಏನೇ ಹೇಳ್ಬೇಕಾಗಿದ್ರು ಏನೇ ಅನ್ಬೇಕಾಗಿದ್ರು ನನಗ್ ಮಾತ್ರ ಅನ್ನಿ ನನ್ನ ಮನೆಯವ್ರಿಗಲ್ಲ ಕಾರಣ ಯಾರೇ ಆಗಿರ್ಲಿ ನಷ್ಟ ಆಗಿರೋದು ನಮ್ಗಲ್ವಾ ನಮ್ದೇ ಹಾಳಾಗಿರೋದು ನಮ್ದೇ ಅಲ್ವಾ ನೋಡಿ ಈ ಮನೇಲಿ ಒಬ್ಬರು ಮುಖದಲ್ಲಾದ್ರೂ ಬೇಜಾರ್ ಕಾಣಿಸ್ತಾ ಇದೀಯಾ ನೋಡಿ ಇಷ್ಟೆಲ್ಲ ಆದ್ರೂ ಏನೋ ಆಗ್ದಿರೋ ತರ ಸುಮ್ಮನೆ ನಿಂತಿದ್ದೀರಲ್ಲ ಎಮ್ಮೆ ಎಮ್ಮೆ ಚರ್ಮ ನಿಮ್ದು ಸ್ಪಾಟ್ ಹಿಡ್ತಿದಾ ಇರ್ಲಿ ಆಂಟಿ ಸ್ಕೂಲ್ ಇದ್ದಾಗಿಂದ ನನ್ನ ನೋಡ್ಕೊಂಡ್ ಬಂದೋರು ನೀವೆಲ್ಲ ನನ್ ಬತ್ತಲ್ ಏನೋ ಒಂದ್ ಕಹಿ ಘಟನೆ ಆಯ್ತು ಅಂತ ಕ್ಯಾರೆಕ್ಟರ್ ಮೇಲೆ ಜಡ್ಜ್ಮೆಂಟಲ್ಲಾಗಿ ಮಾತಾಡೋದಲ್ದೆ ನೀವು ಮನೆಯವ್ರ ಬಗ್ಗೆ ಬಾಯ್ ಬದ್ನಂಗೆ ಮಾತಾಡ್ತಾ ಇದ್ದೀರಾ ಅದು ನೌಕಾಶಕ್ಕೆ ಕಾಯ್ಕೊಂಡಿರೋ ಥರ ಆಡ್ಕೊಂಡು ನಗ್ತಿದೀರಲ್ಲ ನನ್ನ ನೋವು ನಿಮಗ್ ಕಾಣಿಸ್ತಾನೆ ಇಲ್ವಾ ಇರ್ಲಿ ಬಿಡಿ ಈಗಾಗ್ಲೇ ನೀವೆಲ್ಲ ನಂದೇ ತಪ್ಪು ಅಂತ ನಿರ್ಧಾರ ಮಾಡಿ ನನ್ನ ಅಪರಾಧಿ ಅಪರಾಧಿಸ್ತಾನೆ ನಿಲ್ಸಾಗಿದೆ ಆದ್ರೆ ಇದ್ರಲ್ಲಿ ನನ್ನ ಮನೆಯವ್ರನ್ನ ತರಬೇಡಿ ಅವ್ರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅವ್ರು ನಿಮ್ಮ ಹತ್ರ ಏನು ಅನ್ಸ್ಕೋಬೇಕಾಗೂ ಇಲ್ಲದೆಲ್ಲ ಮಾಡ್ಬಿಟ್ಟು ಅನ್ಬೇಡಿ ಅಂದ್ರೆ ಹೇಗಮ್ಮ ನಿಮ್ಗೆ ಅಷ್ಟೊಂದು ಕಷ್ಟ ಆದ್ರೆ ನಾನು ಕಾರ್ ರಿಪೇರಿ ಕೊಟ್ಬಿಡ ಹೋಗ್ತಿಲ್ಲ ನಾನು ಆಗ್ಲಿಂದ ಕಾರ್ ರಿಪೇರಿ ಕಾರ್ ರಿಪೇರಿ ಅಂತ ಪಡ್ಕೋತಿದಿರಲ್ಲ ತಗೊಳ್ಳಿ ಕಾರ್ ರಿಪೇರಿ ಮಾಡ್ಸು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಇಲ್ಲ ಅಂದ್ರೆ ಇನ್ನೊಂದು ಮಿರರ್ನ ಮುರಿದು ಹಾಕಿ ಅದ್ರ ರಿಪೇರಿ ಖರ್ಚು ಕೊಟ್ಟು ಕಳಿಸ್ತೀನಿ ಈ ಕೆಲಸ ಆವಾಗ್ಲೇ ಮಾಡಬಹುದಾಗಿತ್ತಲ್ಲ ಸರಿ ಕೋಪ ಮಾಡ್ಕೋಬೇಡ ವನಜ ಅಣ್ಣ ತಂಗಿ ಈ ಕೋಪ ಮಾಡ್ಕೊಂಡಿರೋದನ್ನು ನೋಡಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಕೋಪ ಮಾಡ್ಕೊಳಕ್ಕೆ ನನಗೆಲ್ಲ ಅಧಿಕಾರ ಇದೆ ಅದಕ್ಕೆ ಎಷ್ಟಾದ್ರೂ ನಾನಿ ಮನೆಯಲ್ಲಿ ಹಾಗೆಲ್ಲ ಮಾತಾಡ್ಬೇಡ ವನಜ ನನಗೆ ಅರ್ಥ ಆಗತ್ತೆ ನಿಮ್ಮ ಅಣ್ಣ ನಿನ್ ಜೊತೆಗೆ ಆ ತರ ಬಿಹೇವ್ ಮಾಡಬಾರ್ದಿತ್ತು ಅಂತ ಹಾಗೆ ನೀನು ಪಾಪಮ್ಮನ ಜೊತೆಗೆ ಹಾಗೆ ಮಾತಾಡ್ಬಾರ್ದಾಗಿತ್ತು ತಾನೆ ನಿಮ್ಮ ಪಾಪಮ್ಮನೆ ಎಷ್ಟು ಗೌರವಿಸ್ತಾರೆ ಅಂತ ನೀನ್ ಗೊತ್ತು ತಾನೆ ಇದೆಲ್ಲದ್ರಿಂದ ಅವ್ರಿಗೂ ಅಷ್ಟೇ ನೋವಾಗಿದೆ ಎಷ್ಟು ಸಲ ಹೇಳಿದೀನಿ ನಮ್ ಮನೆ ವಿಷಯದಲ್ಲಿ ಮದ್ಯ ಬರ್ಬೇಡಿ ಅಂತ ನೀವ್ರಿ ಹಣ ಕೊಡಕ್ ಹೋದ್ರಿ ಅಯ್ಯೋ ಅವ್ರಾ ಅದಕ್ಕೆ ಹಣ ಕೊಟ್ಟು ಕಳಿಸ್ದೆ ಅದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ ನಿಮ್ ಮನೇಲಿ ಉಳ್ಕೊಳದ ಜಾಗ ಅದಕ್ಕೆ ಕಡೆಯಿಂದ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅಷ್ಟೇ ಬೇಕು ಕಾಂಟ್ರಿಬ್ಯೂಷನ್ ಅಯ್ಯೋ ಅದ್ ಬಿಡಿ ಸಾಹಿತ್ಯ ವಿಷಯ ಏನ್ ಗೊತ್ತಾ ನೀವು ಫ್ಯಾಮಿಲಿ ಅಂತ ಬಂದಾಗ ಸಮರ್ಥನೆ ಮಾಡ್ಕೊಂಡ್ರಲ್ಲ ಅವ್ರ ಪರವಾಗಿ ನಿಂತು ಮಾತಾಡಿದ್ರಲ್ಲ ನಾನ್ ನಿಜವಾಗ್ಲೂ ಇಂಪ್ರೆಸ್ ಆದೆ ಫ್ಯಾಮಿಲಿ ಅಂತ ಬಂದ್ರೆ ನಾನು ನೀವು ಒಂದೆ ಅಕ್ಕ ಏನ್ ಮಾಡ್ತಿದ್ಯಾ ಇದ್ಯಾಕ ಅಕ್ಕ ಅಕ್ಕ ಹೊಡೆದಾಕೆ ಅಲ್ಲ ಈ ದುಡ್ಡೆಲ್ಲ ಯಾಕೆ ಅಕ್ಕ ಅಕ್ಕ ಏನಾದ್ರೂ ಮಾತಾಡಕ ಇದನ್ ಯಾಕೊಡ್ತಿದ್ರೆ ಸಾಹಿತ್ಯ ನಾನೇ ನಿಮ್ ಹತ್ರ ಕೇಳಿದ್ನ ನಿಮ್ ಹಣದ ಅಗತ್ಯ ನಮಗಿಲ್ಲ ಹಣದ ಹಂಗಲ್ಲಿ ನಮ್ನ ಕೆಡವಿ ನನ್ ನಿರ್ಧಾರ ಬದ್ಲಾಯಿಸಬಹುದು ಅಂತ ನೀವ್ ಅನ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಹ್ಮ್ ಏನೋ ಹೇಳಿದ್ರಲ್ಲ ಮನೆಯವ್ರ ಬಗ್ಗೆ ಕಾಳಜಿ ತೋರಿಸೋ ವಿಷಯದಲ್ಲಿ ನಾವ್ ಒಂದೇ ಅಂತ ಖಂಡಿತ ಇಲ್ಲ ನಾನ್ ಯಾವತ್ತೂ ನಿಮ್ ತರ ಅಲ್ಲ ಆಗೋದು ಇಲ್ಲ ನಾನೇ ಬೇರೆ ನೀವೇ ಬೇರೆ